हाय हेलो नमस्कार स्नेहितरे वेलकम बैक टू ड्यूगिरी चैनल ಮತ್ತೊಮ್ಮೆ ಒಂದು ಹೊಸ ವಿಡಿಯೋಗೆ ಸ್ವಾಗತ ಎಲ್ಲರಿಗೂ ಸೊ ನೋಡ್ತಾ ಇರಬಹುದು ಇಷ್ಟೋತಂಕ ಒಂದು ಇಂಟ್ರೋ ವಿಡಿಯೋ ಮತ್ತೆ ಇಂಟ್ರೋ ಶಾಟ್ ಅಲ್ಲಿ ಹೇಗಿತ್ತು ಅಂತ ಡ್ರೋನ್ ಶಾಟ್ಸ್ ಮತ್ತೆ ಒಂದು ಇಂಟ್ರೋ ವಿಡಿಯೋ ಹೇಗಿತ್ತು ಅಂತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಸುತ್ತೆ ಸೊ ನಿಮಗೆ ಗೊತ್ತಿರಂಗೆ ಇದು ಬೆಲನೋ ಮಾರುತಿ ಸುಜುಕಿ ಬೆಲನೋ ವೆಹಿಕಲ್ ತುಂಬಾ ಹಳೆದು ಬಟ್ ಆದ್ರೆ ಇವಾಗ್ಲೂ ಕ್ರೇಜ್ ಇರುವಂತ ಗಾಡಿ ಇದು ಸೊ ಈಗಿನ ಜನರೇಷನ್ ಅಂತಲ್ಲ ಆಗಿನಿಂದ ಹಿಡಿದುನು ಈಗಿರೋ ಯೂತ್ ಮತ್ತೆ ಯಂಗ್ಸ್ಟರ್ಸ್ ಗಾಗ್ಲಿ ಯಾರಿಗೆ ಆಗ್ಲಿ ಈ ಗಾಡಿ ಮತ್ತೆ ಇದರಲ್ಲಿ ಇರುವಂತ ಒಂದು ಮಾಡಿಫಿಕೇಶನ್ ಏನೇನ ಇದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೀನಿ ಸೋ ಮೊದಲದಾಗಿ ಈ ಗಾಡಿ ಮಾಡೆಲ್ ಯಾವುದು ಅಂದ್ರೆ 2004 ಮಾಡೆಲ್ ಇದು ಈ 2004 ಮಾಡೆಲ್ 1.6 ಲೀಟರ್ ಇಂಜಿನ್ ಇದು ಆಮೇಲೆ 94 ಹಾರ್ಸ್ ಪವರ್ ಅಂತ ಇರುವಂತ ಗಾಡಿ ಇದು ಆಮೇಲೆ 7000 ಆರ್‌ಪಿಎಂ ಆಕ್ಚುಲಿ ಇದಕ್ಕೆ 5400 ಆರ್‌ಪಿಎಂ ಇದರಿಂದ ಬರುತ್ತೆ ಬೈ ಡಿಫಾಲ್ಟ್ ಇಂದ ಬಟ್ 7000 ಆರ್‌ಪಿಎಂ ಗೆ ಸ್ವಲ್ಪ ಟ್ಯೂನ್ ಅಪ್ ಮಾಡಿ ಲಾಕ್ ಮಾಡಿದ್ದಾರೆ ಇದು ಈ ಗಾಡಿ ಇಲ್ಲಿ ಹೇಳ್ತಾ ಇರೋದು ಮತ್ತೆ ಟೋಟಲ್ ಆಗಿ ಈ ಗಾಡಿಗೆ 4 ಲಕ್ಷದ ಮೇಲೆ ಖರ್ಚಾಗಿದೆ ಟೋಟಲ್ ಮಾಡಿಫಿಕೇಶನ್ ಇಂದ ಹೇಳ್ತಾ ಇರೋದು ಸೋ ಆಮೇಲೆ ಒಂದೊಂದಾಗಿ ಹೇಳಬೇಕು ಅಂದ್ರೆ ಈ ಗಾಡಿಲಿ ಏನೇನ್ ಮಾಡಿಫಿಕೇಶನ್ ಮಾಡಿದ್ದಾರೆ ಅಂತ ಅಂದ್ರೆ ನೋಡಬಹುದು ಈ ಗಾಡಿಲಿ ಈಗ ಇದಲ್ಲಿ ಆಕ್ಚುಲಿ ಈ ಗಾಡಿ ಸ್ಟೀರಿಂಗ್ ಏನು ಚೇಂಜ್ ಮಾಡಿಲ್ಲ ಆಕ್ಚುಲಿ ಸ್ಟೀರಿಂಗ್ ಮೋಮೋ ಸ್ಟೀರಿಂಗ್ ಮತ್ತೆ ರೇಸಿಂಗ್ ಸ್ಟೀರಿಂಗ್ ಎಲ್ಲ ಹಾಕ್ತಾರೆ ಈ ಗಾಡಿಗೆ ಬಟ್ ಇವ್ರು ಆಗಿಲ್ಲ ಯಾಕಂದ್ರೆ ಸ್ವಲ್ಪ ಕಂಫರ್ಟ್ ಡ್ರೈವಿಂಗ್ ಕಂಫರ್ಟ್ ಇರಲ್ಲ ಅದು ವೀಲ್ ರೇಡಿಯಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಸಿಟಿ ಲೋಡ್ಸ್ಪೇಕರ್ ಆಗಲಿ ಇಲ್ಲ ಏನಾದರೂ ಟರ್ನ್ ಮಾಡಬೇಕಾದ್ರೆ ಜಾಸ್ತಿ ತಗೊಳ್ಳುತ್ತೆ ರೇಡಿಯಸ್ ಸ್ವಲ್ಪ ಆದ್ರಿಂದ ಆಗಿಲ್ಲ ಬಟ್ ಬೆಸ್ಟ್ ಇದು ಒರಿಜಿನಲ್ ಏನಿದೆಯೋ ಅದನ್ನೇ ಹಾಕಿದ್ದಾರೆ ಬಟ್ ಬೇರೆ ಎಲ್ಲ ಮಾಡಿಫಿಕೇಶನ್ ಆಗಿದೆ ಗಾಡಿಲಿ ಸೊ ಬರ್ ನೋಡ್ಬೋದು ಇಲ್ಲಿ ಫಸ್ಟ್ ಮೊದಲನೇದಾಗಿ ಆರ್‌ಪಿಎಂ ಮೀಟರ್ ಅದು ಇಲ್ಲಿ ಲೆಫ್ಟ್ ಅಲ್ಲಿ ಕಾಣಿಸ್ತಿರೋದು ನಿಮಗೆ ಏನಿದೆ ಇದು ಆರ್‌ಪಿಎಂ ಮೀಟರ್ ಇದು ಬಂದು ಬ್ಯಾಟರಿದು ಅಂದ್ರೆ ಬ್ಯಾಟರಿದು ವೆಲ್ಸ್ ಎಷ್ಟು ಇದೆ ಅಂತ ಚೆಕ್ ಮಾಡ್ಕೊಳ್ಳಕ್ಕೆ ಮತ್ತೆ ಅದು ಪರ್ಸೆಂಟೇಜ್ ಎಷ್ಟು ಇದೆ ಅಂತ ಚೆಕ್ ಮಾಡ್ಕೊಳ್ಳಕ್ಕೆ ಸೊ ಆಮೇಲೆ ನೋಡ್ಬೋದು ಇಲ್ಲಿ ಒಂದು ವೈಡ್ ಮಿರರ್ ಹಾಕಿದ್ದಾರೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ ಮತ್ತೆ ಸ್ವಲ್ಪ ಒಂದು ಈ ಡ್ಯಾಶ್ಬೋರ್ಡ್ ಗೆ ಏನೋ ಒಂದು ತರ ಸ್ಪೋರ್ಟಿ ಲುಕ್ ಕೊಡುತ್ತೆ ಈ ಗಾಡಿಗೆ ಮತ್ತೆ ನೆಕ್ಸ್ಟ್ ನೋಡಿ ಈ ಒಂದು ರೂಫಿಂಗ್ ಹೆಂಗೆ ಆಲ್ಟರೇಷನ್ ಮಾಡಿದ್ದಾರೆ ಅಂದ್ರೆ ರೂಫಿಂಗ್ ಏನಿಲ್ಲ ಮಾಮೂಲಿ ಕಲರ್ ಚೇಂಜ್ ಮಾಡಿದ್ದಾರೆ ಮತ್ತೆ ಸುಜುಕಿ ಏನೋ ಒಂದು ಲೋಗೋ ಇದೆ ಕಂಪನಿದು ಸೊ ನಿಮಗೆ ನೆಕ್ಸ್ಟ್ ಹೇಳಬೇಕು ಅಂದ್ರೆ ಸೀಟಿಂಗ್ ಹೇಳಬೇಕಾದ್ರೆ ನೋಡಿ ಸಾಕತ್ ಆಗಿದೆ ಫುಲ್ ಸ್ಪೋರ್ಟಿ ಆಗಿದೆ ಸೀಟಿಂಗ್ ಮಾತ್ರ ಆಕ್ಚುಲಿ ಈ ಸೀಟಿಂಗ್ ಎಲ್ಲ ನೀವು ಜಾಸ್ತಿ ಫೆರಾರಿ ಗಾಡಿಗಳು ಮತ್ತೆ ಈ ಒಂಥರ ಸ್ಪೋರ್ಟ್ಸ್ ಕಾರ್ ಸ್ಪೋರ್ಟ್ಸ್ ಕಾರ್ ಅಲ್ಲಿ ಇರ್ತದಲ್ಲ ಆ ತರ ಇರುತ್ತೆ ನೋಡ್ಬೋದು ಈ ಒಂದು ಸೀಟ್ಗೆ ಟೋಟಲ್ ಆಗಿ ಇವರು ಖರ್ಚು ಮಾಡಿರೋದು ಒಂದು 35000 ಖರ್ಚು ಮಾಡಿದ್ದಾರೆ ಈ ಸೀಟ್ಗೆ ಮತ್ತೆ ಫುಲ್ ಕಂಫರ್ಟ್ ಕುತ್ಕೊಂಡ್ರೆ ಏನೋ ಒಂಥರ ಈ ಒಂಥರ ಬಕೆಟ್ ಸೀಟ್ ತರ ಇದು ಫುಲ್ ಡ್ರೈವಿಂಗ್ಗೆ ಮತ್ತೆ ಡ್ರೈವ್ ಮಾಡೋದಕ್ಕೂ ಅಷ್ಟೇ ಸಖತ್ ಆಗಿರುತ್ತೆ ಸೊ ನೋಡ್ಬೋದು ಇದು ಒಂದು ಅಲಾಯ್ ವೀಲ್ಸ್ ಇದು ಮ್ಯಾಗ್ ವೀಲ್ ಸೊ ಸ್ವಲ್ಪ ಇಂಚಸ್ ಜಾಸ್ತಿ ಇದೆ ಆಕ್ಚುಲಿ ಇದು ಬಂದು 17 ಇದೆ ಇದು ಇವ್ರು ಹಾಕ್ಸಿರೋದು ಆಕ್ಚುಲಿ 15 ಬರುತ್ತೆ 15 ಇಂಚ್ ಏನೋ ಬರುತ್ತೆ ಈ ಮ್ಯಾಗ್ ವೀಲ್ ಸಖತ್ ಕಾಣಿಸುತ್ತೆ ಆಮೇಲೆ ನೋಡ್ಬೋದು ಈ ಮ್ಯಾಗ್ ಅಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆಗಿ ನೋಡಿ ಒಂಥರ ಶಾರ್ಪ್ ಶಾರ್ಪ್ ತರ ಇದೆ ಆಕ್ಚುಲಿ ಯಾರಾದ್ರೂ ಗೊತ್ತಿಲ್ಲದೆ ಏನಾದ್ರು ಬಟ್ಟೆ ಹಾಕಿದ್ರೆ ಗ್ಯಾರಂಟಿ ಕೈ ಕುಯ್ ಕೊಡೋದು ಗ್ಯಾರಂಟಿ ಬಟ್ ಸಖತ್ ಆಗಿದೆ ಲುಕ್ ಮಾತ್ರ ಇದು ನೋಡಿ ಆಕ್ಚುಲಿ ಇದು BBS ಇದು ಮ್ಯಾಗ್ ವೀಲ್ ಬಂದು ಇವರು ಒಂದು ಸುಜುಕಿ ಅನ್ನೋ ಒಂದು ಲೋಗೋಗೆ ಇದು ಮಾಡ್ಕೊಂಡು ಹಾಕ್ಸ್ಕೊಂಡಿದ್ದಾರೆ BBS ಮ್ಯಾಗ್ ಇದು ನೋಡಿ ಹೆಂಗಿದೆ ಸೂಪರ್ ಸೊ ಈ ಗಾಡೀಲಿ ಬಂದು ನಿಮಗೆ ಹೆಡರ್ ಇದೆ ಆ್ಯಕ್ಚುಲಿ ನೋಡಿರ್ತೀರಾ ಸ್ಟಾರ್ಟಿಂಗಲ್ಲಿ ಒಂದು ಇಂಟ್ರೋ ಇದರಲ್ಲಿ ನೋಡಿದ್ದೀರಾ ಸೌಂಡ್ ಎಲ್ಲ ಫುಲ್ಲು ಹೆಡರ್ ಇದೆ ಆಮೇಲೆ ಸಬ್ ಆ್ಯಂಪು ಊಫರ್ ಇದೆ ಸಬ್ ಊಫರ್ ಇದೆ ಗಾಡೀಲಿ ಆಮೇಲೆ ಇಲ್ಲಿ ಬಂದು ನೋಡ್ಬೋದು ಇಲ್ಲಿ ಬನ್ನಿ ನೋಡಿ ಇದು ಏನೇನೋ ಒಂಥರ ಡಿಫ್ರೆಂಟ್ ಆಗಿ ಏನೋ ಒಂದು ಸ್ವಲ್ಪ ಬೇರೆ ಸ್ಪೋರ್ಟಿವ್ ಲುಕ್ ಬೇಕು ಅಂದ್ಬಿಟ್ಟು ನೋಡಿ ಇದು ಒಂಥರ ಲಾಕ್ ಥರ ಬಟ್ ಇದಕ್ಕೆ ಫಿಟ್ಟಿಂಗ್ ಎಲ್ಲ ಬಂದು ಆಲ್ಮೋಸ್ಟ್ ಬಂಪರ್ ಫಿಟ್ಟಿಂಗ್ ಇರೋದು ಜಸ್ಟ್ ಇದೊಂದು ಇದಕ್ಕೆ ಸೊ ಇದನ್ನ ನೋಡ್ಬೋದು ನೀವು ಇದೇನಿದು ಅಂತ ಕೇಳ್ಬೋದು ಇದೇನು ಅಂದ್ರೆ ಈ ಸ್ಕರ್ಟಿಂಗ್ ಇದು ಆಕ್ಚುಲಿ ಬಂಪರ್ಗೆ ಸ್ಕರ್ಟಿಂಗ್ ಅಂತ ಮಾಡ್ತಾರೆ ಆಕ್ಚುಲಿ ಸಿಡನ್ ಗಾಡಿಗಳಿಗೆ ಸ್ಪೋರ್ಟ್ ಲುಕ್ ಸ್ಪೋರ್ಟಿವ್ ಲುಕ್ ಬರಬೇಕು ಅಂದ್ರೆ ಸ್ಕರ್ಟಿಂಗ್ ಎಲ್ಲ ಮಾಡ್ತಾರೆ ಇದೇನು ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಹಿಂಗೆ ಇಲ್ಲಿ ಕಾಣಿಸ್ತಾರೆ ಒಂದು ಸ್ವಲ್ಪ ಮುಂದೆ ಬಾ ನೋಡಿ ಇದನ್ನ ತಿರುಗಿಸ್ತಾ ಇದ್ರೆ ಇದು ಹಿಂಗೆ ಸ್ವಲ್ಪ ಅಗಲ ಆಗುತ್ತೆ ಆಮೇಲೆ ಒಂಚೂರು ಡೌನ್ ಹೋಗುತ್ತೆ ಏನಕ್ಕೆ ಅಂದ್ರೆ ಈಗ ನಾರ್ಮಲ್ ರೋಡ್ಸ್ ಅಲ್ಲೆಲ್ಲ ಹಂಪ್ಸ್ ಎಲ್ಲ ಟಚ್ ಆಗುತ್ತೆ ಅಂದ್ಬಿಟ್ಟು ಏನ್ ಮಾಡಿತ್ತು ಸ್ವಲ್ಪ ಮೇಲೆ ಹೆಚ್ಚಿರ್ತಾರೆ ಸ್ವಲ್ಪ ಒಳ್ಳೆ ಫ್ಲಾಟ್ ರೋಡ್ ಒಳ್ಳೆ ಕ್ಲೀನ್ ರೋಡ್ ಇರ್ಬೇಕಾದ್ರೆ ಏನು ಹಳ್ಳಾಗಿಲ್ಲ ಏನು ಇಲ್ಲ ಅಂದ್ರೆ ಈ ತರ ಮಾಡಿರ್ತಾರೆ
ಸೊ ಆಮೇಲೆ ನೋಡ್ಬೋದು ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಒಂಥರ ಐ ಲುಕ್ ಥರ, ಏನೋ ಒಂಥರ ಕಣ್ ಥರ ಬರುತ್ತಲ್ಲ ಫುಲ್ ಕಾಣಿಸ್ಲಿ ಅಂತ ನೋಡಿದ್ರೆ. ಒಬ್ಬೊಬ್ರು ಪ್ರೊಜೆಕ್ಟರ್ ಲೈಟ್ ಹಾಕ್ಸ್ತಾರೆ, ಬಟ್ ಇದು ನಾರ್ಮಲ್ ಹೆಡ್ ಲೈಟ್ಸ್ ಇದು. ಆಮೇಲೆ ನೋಡಿ ಒಳಗಡೆ ಇಂಟೀರಿಯರ್ ಅಲ್ಲಿ ಹೆಂಗಿದೆ ಅಂತ, ಒಂಥರ ಇದು ಬ್ಲ್ಯಾಕ್ ಕಲರ್ ಗಾಡಿ ಆಗಿರೋದ್ರಿಂದ ಫುಲ್ಲು ನಿಮ್ಗೊಂಥರ ಫುಲ್ಲು ಲುಕ್ ಕೊಡುತ್ತೆ. ಗೊತ್ತಲ್ಲ ಬ್ಲ್ಯಾಕ್ ಆ್ಯಂಡ್ ರೆಡ್ಗೆ ಹೆಂಗೆ ಕಾಂಬಿನೇಷನ್ ಇರುತ್ತೆ ಅಂತ ನೋಡಿ. ಔಟ್ ಸೈಡಿಂದ ಹೆಂಗೆ ಕಾಣಿಸುತ್ತೆ ಡೋರ್ ಓಪನ್ ಮಾಡ್ಕೊಂಡು, ಸೂಪರಾಗಿದೆ. ಆಮೇಲೆ ನಿಮಗೆ ಹಿಂದೆಗಡೆ ಈ ಒಂದು ಡಿಕ್ಕಿಗೆ ಸ್ಪಾಯ್ಲರ್ ಹಾಕಿದ್ದಾರೆ, ಸಖತ್ತಾಗಿದೆ ಸ್ಪೋರ್ಟಿವ್ ಲುಕ್ಕಾಗಿ ನೋಡ್ಬೋದು. ಕಾಣಿಸ್ತಾ ಇದೆಯಲ್ಲ ಇದು ನಿಮಗೆ ಈ ಸೈಡಿಂದ ಸ್ಪೋರ್ಟಿವ್ ಲುಕ್ಕಾಗಿದೆ. ಆಮೇಲೆ ಈ ಗಾಡಿಗೆ ನೋಡಿ ನಿಮ್ಗೆ ಏನು ಕಾಣಿಸ್ತಾ ಇರ್ಬೋದು, ಮಾಮೂಲಿ ಬೆಲೆನಗೂ ಮತ್ತು ಈ ಗಾಡೀಲಿರೋ ಬೆಲೆನಾಗ ಏನು ಚೇಂಜಸ್ ಅಂದರೆ ನೋಡಿ, ಸ್ಕರ್ಟಿಂಗ್ ಮಾಡಿಸಿದ್ದಾರೆ ಈ ಕೆಳಗಡೆ ಏನಿದೆಯಲ್ಲ ಎಕ್ಸ್ಟ್ರಾ ಒಂದು ಪೀಸ್. ಅದು ಆ್ಯಕ್ಚುಲಿ ಆ ಒಂದು ಎಕ್ಸ್ಟ್ರಾ ಪೀಸ್ ಇದು ಈ ಒಂದು ಗಾಡಿಗೆ ಸ್ಕರ್ಟಿಂಗು. ಏನಕ್ಕೆ ಈ ಸ್ಕರ್ಟಿಂಗ್ ಮಾಡಿಸ್ತಾರೆ ಅಂದರೆ ನಿಮ್ಗೆ ಏನಕ್ಕೆ ಅಂದರೆ ಈಗೆಲ್ಲ ಸ್ವಲ್ಪ ಈ ಸಿಡಾನ್ ಗಾಡಿಗೆಲ್ಲ ಇದೇ ಲುಕ್ ಜಾಸ್ತಿ ಕೊಡೋದು, ಸ್ಕರ್ಟಿಂಗು ಮ್ಯಾಗು ಮತ್ತು ಎಡ್ಡರು ಇದರಿಂದನೇ ಮೈನ್ ಲುಕ್ ಸಿಗೋದು ಈ ಗಾಡಿಗೆ. ನೋಡಿ ಫ್ರಂಟಿಂದ ಹೆಂಗಿದೆ ಲುಕ್ ಇದಕ್ಕೆ ಗಾಡಿ, ನೀವು ಈ ಗಾಡೀಲಿ ನೋಡ್ಬೋದು. ಇದೇನಿದು ಸನ್ ರೂಫ್ ಅನ್ಕೋಬೋದು, ಸನ್ ರೂಫ್ ಅಲ್ಲ ಜಸ್ಟ್ ಒಂದು ಗಾಡಿಗೆ ಔಟ್ಲುಕ್ ಬರಲಿ ಅಂದ್ಬಿಟ್ಟು ಒಂಥರ ಈ ಫೈಬರ್ದು ಇದರಲ್ಲಿ ಏನೋ ಒಂದು ಮಾಡಿಫಿಕೇಶನ್ ಥರ ಮಾಡಿಸಿದ್ದಾರೆ. ಬ್ಲ್ಯಾಕ್ ಕಲರ್ ಇರೋದ್ರಿಂದ ಈ ಗಾಡಿಗೆ ಸಖತ್ ಲುಕ್ ಕೊಡುತ್ತೆ ನೋಡಿ ಹೆಂಗಿದೆ, ಸೂಪರ್ ನೋಡಿ. ಬಾನೆಟ್ ನೋಡ್ಬೋದು ನೀವು, ಬಾನೆಟ್ ಒಳಗಡೆನು ಏನೋ ಒಂಥರ ಕಲರಿಂಗು ಮತ್ತು ಮಾಡಿಫಿಕೇಶನ್ ಥರ ಮಾಡಿದ್ದಾರೆ. ಏನು ನೋಡಿ ಪೈಪಿಂಗ್ ಮಾಡಿಸಿದ್ದಾರೆ ಜಸ್ಟ್ ಏನಕ್ಕೆ ಅಂದರೆ ಇದು ಬಾನೆಟ್ ಯಾಕೆ ಕ್ಲೋಸ್ ಇರುತ್ತೆ ನಿಮಗೆ ಗೊತ್ತಿರೋಂಗೆ, ಬಟ್ ಆದರೆ ಏನೋ ಒಂದು ರಿಪೇರಿ ಟೈಪ್ ಅಲ್ಲ. ಮತ್ತು ಇನ್ನೊಂದು, ಸೊ ಇನ್ನೊಂದು ನೋಡ್ಬೋದು, ಕೆ ಆ್ಯಂಡ್ ಎನ್ ಏರ್ ಫಿಲ್ಟ್ರ್ ಹಾಕ್ಸಿದ್ದಾರೆ ನೋಡಿ, ಕಾಣಿಸ್ತಾ ಇರ್ಬೋದು ಕೆ ಆ್ಯಂಡ್ ಎನ್ ಏರ್ ಫಿಲ್ಟ್ರ್ ಇದು. ಏನು ಮತ್ತು ಮ್ಯಾನ್ಫೋಲ್ಡಿಂದನೇ ಎಡ್ಡರ್ ಹಾಕ್ಸಿದ್ದಾರೆ ಇಲ್ಲಿ ನೋಡಿ. ಹೆಂಗೆ ಕಾಣಿಸ್ತಾ ಇದೆ ನೋಡಿ ಈ ಒಂದು ಲುಕ್ಕು ಬಾನೆಟು, ಜಸ್ಟ್ ಸುಮ್ಮನೆ ಒಂದು ಒಳ್ಳೆ ಪೇಂಟಿಂಗ್ ಮಾಡಿಸಿದ್ದಾರೆ ಬಾನೆಟ್ ಮಾತ್ರ ಸಾಕಾದಾಗಿದೆ. ನೋಡಿದ್ರಲ್ಲ ಈ ಗಾಡೀಲಿ ಏನೇನು ಮಾಡಿಫಿಕೇಶನ್ ಮಾಡಿಸಿದ್ದಾರೆ ಅಂತ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಗಾಡಿನ ಮಾತ್ರ. ಮತ್ತು ತುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ಆಲ್ಮೋಸ್ಟು 4 ಲಕ್ಷದ ಮೇಲೆ ಖರ್ಚು ಮಾಡಿದ್ದಾರೆ. ಮತ್ತು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗಾಡಿ. ನಾನು ಓಡಿಸಿದ್ದೆಲ್ಲ ಒಂದ್ಸಲ, ಬನ್ನಿ ಒಂದ್ಸಲ ಒಂದು ಡ್ರೈವ್ ಹೋಗೋಣ, ಒಳಗಡೆ ಪರ್ಫಾರ್ಮೆನ್ಸು, ಇಂಜಿನ್ದು ಪರ್ಫಾರ್ಮೆನ್ಸು, ಮತ್ತು ಜಸ್ಟ್ ಒಂದು ಡ್ರೈವ್ ಹೋಗೋಣ, ಬರೀ ಗಾಡಿ ಔಟ್ಲುಕ್ ಎಲ್ಲ ತೋರಿಸಿದ್ದೀನಿ ನಿಮಗೆ. ಒಂದು ಡ್ರೈವ್ ಹೋಗೋಣ, ಅಷ್ಟು ಶಾರ್ಟ್ ಡ್ರೈವ್ ಔಟ್ ಬರೋಣ, ಬನ್ನಿ ಲೆಟ್ಸ್ ಗೋ. ಬನ್ನಿ ಹೋಗೋಣ, ಹೆಂಗಿದೆ ಅಂತ ಒಂದು ಟ್ರಾವೆಲ್ ಮಾಡೋಣ. ಗಾಡಿದು ಸೌಂಡ್ ಕೇಳಿಸ್ತಾ ಇರ್ಬೋದು, ನೋಡಿ ಒಂಥರ ಸ್ಪೋರ್ಟಿವ್ ಲುಕ್ ಇದೆ ಡ್ಯಾಶ್ಬೋರ್ಡ್ ಹಿಂದೆಗಡೆಯಿಂದ ನೀವು ನೋಡ್ಬೋದು. ಏನೋ ಒಂಥರ ಈ ಒಂದು ಒಳ್ಳೆ LED ಸ್ಕ್ರೀನ್ ಹಾಕಿದ್ದಾರೆ, ಒಂದು ಯಾವುದೋ ಸಿಸ್ಟಮ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಆಮೇಲೆ ಅವೆರಡೆ ಜಾಸ್ತಿ ಅಟ್ರಾಕ್ಷನ್ ಈ ಗಾಡಿಗೆ. ಆಮೇಲೆ ಗಾಡಿ ಅಷ್ಟೇ, ಈ ಗಾಡಿ ಹೇಳಲ್ವಾ, ಒಂದು ಟೈಮಲ್ಲಿ ಸಿಡನ್ ಗಾಡೀಲಿ ಹೋಂಡಾ ಸಿಟಿ ಬೆಲೆನೋ ವೈಟು ಎಷ್ಟು ಇತ್ತು ಒಂದು ರೇಂಜ್ಗೆ, ಬಟ್ ಈಕ್ವಲ್ ಆಗಿ ಕಾಂಪಿಟೇಷನ್ ಇದ್ದೆ ಈ ಎರಡು ಗಾಡಿಗೆ, ಹೋಂಡಾ ಸಿಟಿ ಮತ್ತು ಬೆಲೆನೋ ಗಾಡಿಗೇನೆ. ಈಗಲೂ ಈ ಗಾಡಿಗೆ ಸಖತ್ ಬೆಲೆ ಇದೆ, ಯಾರು ತುಂಬ ಜನ ಮಾರೋದೇ ಇಲ್ಲ ಈ ಗಾಡಿನ. ಟೋಟಲ್ ಆಗಿ 5 ಗೇರ್ ಇರುತ್ತೆ ಇದರಲ್ಲಿ, 5 ಸ್ಪೀಡ್ ಗಾಡಿ ಇದು. ಆಮೇಲೆ ಇದು ಡ್ರೈವ್ ಟೈಪ್ ಬಂದು ಫ್ರಂಟ್ ವೀಲ್ ಡ್ರೈವ್ ಅಷ್ಟೇ ಇದು, ಸಖತ್ತಾಗಿದೆ. ಮತ್ತು ಈ ಗೇರ್ ನಾಬ್ ನೋಡ್ಬೋದು, ಮಾಮೂಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿರೋದು, ಈ ಗೇರ್ ನಾಬು ಚೇಂಜ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಅಂತೂ ಹೇಳಬೇಕು ಅಂದರೆ ನೆಕ್ಸ್ಟ್ ಲೆವೆಲ್ಲು ನೋಡಿ. ಮಾಮೂಲಿ ಗೊತ್ತಲ್ಲ, ಯಾವಾಗಲೂ ನಮಗೆ ಒಂದು ಒಳ್ಳೆ ವಿಡಿಯೋ ಮಾಡೋದಕ್ಕೆ ಬೇಕು ಅಂದರೆ ನೈಸ್ ರೋಡ್ಗೆ ಬರಬೇಕು, ಸಿಟಿಲೆಲ್ಲ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ನೋಡಿ ಸೌಂಡ್ ಕೇಳಿಸ್ಕೊತಾ ಇರ್ಬೋದು ಇವಾಗ ನೋಡೋಣ. ಇವಾಗ ನೋಡಿ ಈ ಖಾಲಿ ಜಾಗದಲ್ಲಿ ಸೌಂಡ್ ತೋರಿಸ್ತೀನಿ ಗಾಡಿದು ಎಕ್ಸಾಸ್ಟ್ ಹೆಂಗೆ ಸೌಂಡ್ ಇದೆ ಅಂತ. ಮತ್ತು ಈ ಗಾಡಿಗೆ ಹಾಕ್ಸಿರೋದು ಬಂದು ರಾಜೆಡ್ಡರ್ ಅಂತಲೇ, ನಮ್ಮ ಬೆಂಗಳೂರಲ್ಲಿ ಫೇಮಸ್ ಅವರು ರಾಜೆಡ್ಡರ್ ಅಂತ. ನನ್ನ ಗಾಡಿ ಹೋಂಡಾ ಸಿಟಿಗೂ ಇದನ್ನೇ ಹಾಕ್ಸಿದ್ದು ನಾನು, ರಾಜೆಡ್ಡರ್ ಅಂತ. ಇದು ಸ್ವಲ್ಪ ಶಾರ್ಟ್ ಎಡರ್ ಇದೆ, ಇದು ಮ್ಯಾನ್ಫೋಲ್ಡಿಂದನೇ ಮಾಡಿಸಿರೋದು, ಬಟ್ ಫುಲ್ ಲೆಂತ್ ಇಲ್ಲ, ಇದು ಶಾರ್ಟ್ ಎಡರ್. ಅರ್ಧ ಗಾಡಿ ಒಳಗಡೆ ಅರ್ಧ ಏನಿದೆ ಇಲ್ಲ, ಗಾಡಿ ಏನು ಲೆಂತ್ ಅರ್ಧ ಇದೆಯೋ ಅಷ್ಟು ರೋಡ್ ಇದೆ. ಈಗ ಗಾಡಿದು ಪರ್ಫಾರ್ಮೆನ್ಸ್ ನೋಡೋಣ, ಅಂದರೆ ಪರ್ಫಾರ್ಮೆನ್ಸ್ ನೋಡಿರ್ತೀರಾ, ಗಾಡಿ ಬಗ್ಗೆ ಏನು ಪರ್ಫಾರ್ಮೆನ್ಸ್ ನೋಡೋದೇನು ಬೇಕಾಗಿಲ್ಲ, ಸೌಂಡ್ ಚೆಕ್ ಮಾಡೋಣ ಅಂತ. ಇವಾಗ ಗಾಡಿ ಒಳಗಡೆಯಿಂದ ಆ ಒಂದು ಎಕ್ಸಾಸ್ಟು ಸೌಂಡ್ ಯಾವ ಥರ ಬರುತ್ತೆ, ಪರ್ಫಾರ್ಮೆನ್ಸು ಮತ್ತು ಯಾವ ಥರ ಸೌಂಡು ಕೇಳಿಸುತ್ತೆ ಅನ್ನೋದನ್ನು ಬನ್ನಿ ನೋಡೋಣ. ಫಸ್ಟು ವಿಂಡೋ ಇಳಿಸಿದ್ದೀನಿ ನಾನು, ನೋಡೋಣ.
ರೋಡ್ ಖಾಲಿ ಇದೆ ಅದು ಡೆಡ್ ಎಂಡ್ ರೋಡ್ ಅದು ಆಕ್ಚುಲಿ ಅಲ್ಲಿ ಯಾರು ಓಡಾಡಲ್ಲ ಇಲ್ಲೇ ನೋಡಿ ಅದಕ್ಕೋಸ್ಕರ ಇಲ್ಲೇ ಸ್ಲೋ ಸ್ಟಾಪ್ ಮಾಡ್ಬಿಟ್ಟೆ ಇಲ್ಲಿಂದನೇ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇರೋದು ಆ ಕಡೆ ಯಾರು ಹೋಗೋದೇ ಇಲ್ಲ ಜಸ್ಟ್ ಒಂದು ಡ್ರೈವ್ ಮಾಡ್ಕೊಂಡು ಬರ್ಬೋದು ಅಷ್ಟೇ ಸಾಕಾದಾಗಿದೆ 0 ಟು 100 12 ಸೆಕೆಂಡ್ಸ್ ಅಲ್ಲಿ ಹೋಗಬಹುದು ಆಕ್ಷನ್ ಈಗ ತುಂಬಾ ಜನ ವೀಲ್ ಸ್ಪಿನ್ ಎಲ್ಲ ಮಾಡ್ತಾರೆ ಬಟ್ ಅದೆಲ್ಲ ನಾನು ತೋರ್ಸಕ್ಕೆ ಹೋಗಲ್ಲ ನಾನು ಒಂದು ಟೈಮ್ ಅಲ್ಲಿ ನಾ ಫಸ್ಟ್ ನಾನು ತಗೊಂಡಿದ್ದು ನಾನು ಒಂದು ಗಾಡಿ ಅಂತ ಸ್ಟಾರ್ಟ್ ಮಾಡಿದ್ದು ಐಕಾನ್ ಸ್ಟಾರ್ಟ್ ಮಾಡಿದೆ ಫೋರ್ಡ್ ಐಕಾನ್ ಆದ್ಮೇಲೆ ಜೆನ್ ತಗೊಂಡೆ ಜೆನ್ ಆದ್ಮೇಲೆ ಎಸ್ಟೀಮ್ ತಗೊಂಡೆ ಎಸ್ಟೀಮ್ ಆದ್ಮೇಲೆ ಬೆಲನೋ ಆದ್ಮೇಲೆ ಹೋಂಡಾ ಸಿಟಿ ತಗೊಂಡೆ ಲಾಸ್ಟ್ ಹೋಂಡಾ ಸಿಟಿ ಆದ್ಮೇಲೆ ನೆಕ್ಸ್ಟ್ ನೋಡಿರ್ಬೋದು ವೋಲ್ಕ್ಸ್ವ್ಯಾಗನ್ ವೆಂಟೋ ತಗೊಂಡೆ ಆಮೇಲೆ ಇದು ಈಗ ಫೋರ್ಡ್ ಫಿಗರ್ ಹಾಕೊಂಡಿದ್ದೀನಿ ಬಟ್ ನನಗೆ ಈಗಲೂ ಈ ಎರಡು ಗಾಡಿನೇ ಇಷ್ಟ ಬೆಲನೋ ಹೋಂಡಾ ಸಿಟಿನೇ ಸಕ್ಕತ್ ಇಷ್ಟ ಏನಕ್ಕೆ ಬೆಲನೋ ನಾನು ಸೇಲ್ ಮಾಡ್ದೆ ಅಂದ್ರೆ ಮೈಲೇಜ್ ಇದು ಅಷ್ಟಾಗಿಲ್ಲ ಸಿಟಿಲಿ ಬಂದಿ ಒಂದು 10 ರಿಂದ 11 ಕೊಡುತ್ತೆ ಹೆಚ್ಚು 10 ಅಷ್ಟೇ ಲಾಂಗ್ ಅಲ್ಲಿ ಒಂದು 15 ಕೊಡಬಹುದು ಬಟ್ ನಾವು ಜಾಸ್ತಿ ಸಿಟಿ ಲೋಸ್ ನಾನು ಅದಕ್ಕೆ ಡ್ರ್ಯಾಗ್ ಎಡ್ಡರ್ ಹಾಕಿದೆ ಅದಕ್ಕೆ ಅಂದ್ರೆ ನಾವು ಅದಕ್ಕೆ ರ್ಯಾಲಿ ಯೂಸ್ ಮಾಡ್ತಾ ಇದ್ವಿ ಫಸ್ಟ್ ನಾವು ಒಂದು ಟೈಮ್ ಅಲ್ಲಿ ರ್ಯಾಲಿಗೆಲ್ಲ ಹೋಗ್ತಾ ಇದ್ವಿ ಆ ಟೈಮ್ ಅಲ್ಲಿ ರ್ಯಾಲಿ ಯೂಸ್ ಮಾಡ್ತಾ ಇದ್ವಿ ಬಟ್ ಆ ಮೈಲೇಜ್ ಗೋಸ್ಕರ ನಾನು ಸೇಲ್ ಮಾಡಿದ್ದು ಮೇನ್ ಯಾಕ್ ಬಿಟ್ರೆ ಗಾಡಿ ಇವಾಗೆಲ್ಲ ಸೂಪರ್ ಮತ್ತೆ ಇದು ನಿಮ್ಗೆ ಗೊತ್ತಿರೋಂಗೆ ಇದು ಮಾರುತಿ ಸುಜುಕಿ ಅಷ್ಟೇ ಸ್ಟಾರ್ಟಿಂಗ್ ಇಂದ ಇರ್ಬೋದು ಬಟ್ ಒರಿಜಿನಲ್ ಆಗಿ ಇದು ಬಂದು ಸುಜುಕಿ ಅಂದ್ರೆ ನಿಮ್ಗೆ ಗೊತ್ತಿರೋದು ಜಪಾನ್ ಜಪಾನ್ ಮೇಕ್ ಗಾಡಿಗಳು ಇವೆಲ್ಲ ಇದ್ವು ಜಪಾನ್ ಮೇಕ್ ಗಾಡಿಗಳೆಲ್ಲ ಮಾತಾಡಂಗೆ ಇಲ್ಲ ಇನ್ನೊಂದು ಇವಾಗಿನ ಇದರಲ್ಲಿ ಈ ತರ ಗಾಡಿಗಳು ನಿಜವಾಗ್ಲು ಸಿಗಲ್ಲ ಯಾರು ಸೇಲ್ ಮಾಡಲ್ಲ ಇಟ್ಕೊಂಡಿರೋರು ತುಂಬಾ ಕಡಿಮೆ ಏನೋ ಒಬ್ಬೊಬ್ರು ಸೇಲ್ ಮಾಡ್ತಾರೆ ಏನೋ ಅವರು ಬೇರೆ ಬೇರೆ ರೀಸನ್ ಗೆ ಇಲ್ಲ ಬೇರೆ ಗಾಡಿ ಅಪ್ಗ್ರೇಡ್ ಆಗೋಕ್ಕೋಸ್ಕರ ಮಾಡ್ತಾರೆ ಬಟ್ ಈ ಗಾಡಿ ಬಗ್ಗೆ ಗೊತ್ತಿರೋರು ಯಾರು ಸೇಲ್ ಮಾಡಲ್ಲ ನಂಗಂತೂ ಸಖತ್ ಖುಷಿ ಗಾಡಿ ಓಡಿಸೋದಕ್ಕೆ ಸೋ ನಮ್ಮ ಸ್ಟಂಟ್ ಮಾಡ್ತಾರೆ ನೋಡಿ ಹೆಂಗ್ ಮಾಡ್ತಾರೆ ಇದೇ ಡಿಸ್ಟರ್ಬೆನ್ಸ್ ಈ ರೋಡಲ್ಲಿ ಇನ್ನೇನಿಲ್ಲ ಎಲ್ಲ ಚೆನ್ನಾಗಿರುತ್ತೆ ಮಾಡೋಕ್ಕೆ ವಿಡಿಯೋ ಮಾಡೋದಕ್ಕೆಲ್ಲ ಸೂಪರ್ ಸೊ ಓಕೆ ಬನ್ನಿ ನಾವು ಸ್ವಲ್ಪ ನೆನ್ಸ್ಬಿಟ್ಟು ಲಾಸ್ಟಲ್ಲಿ ಈ ಕಾರ್ ನಂಗೆ ಸಖತ್ ಇಷ್ಟ ಇದರಿಂದನೇ ಹೇಳ್ಬೇಕಂದ್ರೆ ಸಖತ್ ಅಂದರೆ ಸಖತ್ ಇಷ್ಟ ಈ ಕಾರು ಎಲ್ಲರೂ ಅಷ್ಟೇ ಹೆಂಗ್ ಯಂಗ್ಸ್ಟರ್ಸು ನೀವು ಹೇಳ್ದಂಗೆ ಎಲ್ಲರೂ ಇಟ್ಕೋತಾರೆ ಆದರೆ ಕರೆಕ್ಟಾಗಿ ಮೇಂಟೈನ್ ಮಾಡೋಕೆ ಬರೋಲ್ಲ ಅದೇ ಒನ್ ಆಫ್ ದ ಫೇವ್ರೇಟ್ ಕಾರ್ ನಂದು ಅಷ್ಟೇ ನೋಡಿದ್ರಲ್ಲ ಹೆಂಗೆ ಹೇಗೆ ಹೇಳಿದ್ರು ಅಂತ ಅವರು ಓಕೆ ಓವರ್ಆಲ್ ಆಗಿ ಗಾಡಿ ಬಗ್ಗೆ ಮತ್ತೆ ಗಾಡಿ ಪರ್ಫಾರ್ಮೆನ್ಸು ಗಾಡಿ ಒಂದು ಎಕ್ಸಾಸ್ಟ್ ಸೌಂಡ್ ಇಂದ ಹಿಡಿದು ಈ ಗಾಡಿಗೆ ಏನೇನು ಮಾಡಿಫಿಕೇಶನ್ ಅಂತ ಎಲ್ಲ ನೋಡಿದ್ರಿ ಮತ್ತೆ ಲಾಸ್ಟಲ್ಲಿ ನಮ್ಮ ಈ ಗಾಡಿ ಓನರ್ ಆದಂತ ಅಭಿ ಅವ್ರನ್ನು ಮಾತಾಡಿದ್ರಿ ನನ್ಗೆ ಹೇಳೋದು ಪ್ರತಿಯೊಬ್ರು ಹೇಳೋದು ಇಷ್ಟೇ ಒಂದೇ ಮಾತು ಎಲ್ಲ ಯೂತ್ ಅವ್ರಿಗೆ ಮತ್ತೆ ಯಂಗ್ಸ್ಟರ್ಸ್ಗೆಲ್ಲರಿಗೂ ಈ ಗಾಡಿ ಸಖತ್ ಪ್ರಾಣ ಥರ ಇಟ್ಕೊಂಡಿರ್ತಾರೆ ಈ ಗಾಡಿನ ಒಂದು ಚೂರು ಡ್ಯಾಮೇಜ್ ಆಗಿದ್ರು ಅಷ್ಟೇ ಫಸ್ಟು ನಮ್ಮಲ್ಲಿ ಏನೋ ಒಂದು ಏಟಾದ್ರೂ ಆಮೇಲೆ ರೆಡಿ ಮಾಡಿಸ್ಕೊಳ ಅನ್ಕೋತೀವಿ ಆಮೇಲೆ ಹೋಗಿ ಡಾಕ್ಟರ್ ಶಾಪ್ ಕೊಡಂತೀವಿ ಅದೇ ಗಾಡೀಲಿ ಏನೇ ಆಯಿತು ಅಂದರೆ ಫಸ್ಟ್ ಹೋಗಿ ಗಾಡಿ ರೆಡಿ ಆಗಬೇಕು ಗಾಡಿ ಚೆನ್ನಾಗಿರಬೇಕು ಅನ್ನೋದೇ ಒಂದು ಇಂಟೆನ್ಷನ್ ಇರ್ತದೆ ಸೊ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ಬೆಲನೋ ಬಗ್ಗೆ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್.